ಪ್ರಥಮದಲ್ಲಿ ಕರ್ಮದೇವಿಯ ಕಮಲ ಚರಣಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ ಶ್ರೀ ಕರ್ಮದೇವಿ ಬಡಾವಣೆ ಸುಧಾರಣ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕರ್ಮದೇವಿಯ 93ನೇ ಜಾತ್ರೋತ್ಸವ 2022 ಅದು ನಮ್ಮ ನಗರ ಜಾತ್ರೆಯಾಗಿ ಮಾರ್ಪಡಿಸಿ ಇವತ್ತು 93ನೇ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಈ ವರ್ಷ ನಾವು 2022ರಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಣಯಿಸಲಾಗಿದೆ. ದಿನಾಂಕ ನಾಳೆ 1/4/2022ರಿಂದ 3/4/2022ರವರೆಗೆ ಸುಮಾರು 3 ದಿನಗಳ ಕಾಲ ಸತತ ವಿವಿಧ ಬಗೆಯ ಎಲ್ಲ ರಚನಾತ್ಮಕ ವ್ಯವಸ್ಥೆಗಳೊಂದಿಗೆ ಜಾತ್ರೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ 1/4/2022ರಂದು ಬೆಳ್ಳಿ ಉತ್ಸವ ಮೂರ್ತಿ ದರ್ಶನಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ಬೆಳಗ್ಗೆ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ವಚನಗಾಯನ ಸ್ಪರ್ಧೆ, ಚಂಡಿ ಹೋಮ, ದಾನಿಗಳಿಗೆ ಸನ್ಮಾನ, ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ನಡೀತಕ್ಕಂಥದ್ದು 1ನೇ ತಾರೀಕಿಗೆ. ಅದರಂತೆ ಗದಗ ಬೆಟಗೇರಿ ನಗರಸಭೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಕರ್ಮದೇವಿ ಬಡಾವಣೆ ಸುಧಾರಣಾ ಸಮಿತಿ ಹಮ್ಮಿಕೊಳ್ಳಲಾಗಿದೆ. ಅದರೊಂದಿಗೆ 3 ದಿವಸವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸತಕ್ಕಂಥದ್ದು ನಾವು ಕಾರ್ಯಕ್ರಮದಲ್ಲಿ ನಿರ್ಧರಿಸಿದ್ದೇವೆ. ಅದರಂತೆ 2ನೇ ತಾರೀಕು ಜಾತ್ರೋತ್ಸವ ಆಗ್ತದೆ, 3ನೇ ತಾರೀಕಿನ ಕಡಿಮಿನ ಕಾಳ ಕೂಡ ನಡೆದು ಎಲ್ಲ 3 ದಿವಸ ಕೂಡ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ನಾವು ಜಾತ್ರೋತ್ಸವ ಸಮಿತಿಯವರು ನೇಮಿಸಿದ್ದೇವೆ ಅಂತಕ್ಕಂಥ ಒಂದು ಸಂತೋಷದ ಸಂಗತಿಯನ್ನು ತಮ್ಮ ಮುಂದೆ ವಿವರಿಸಲು ಇಚ್ಛಿಸ್ತಾ ಇದ್ದೇನೆ. 1/4/2022 ನಾಳೆ ಶುಕ್ರವಾರ ಕರ್ಮದೇವಿ ಬೆಳ್ಳಿ ಉತ್ಸವ ಮೂರ್ತಿ ದರ್ಶನ ಹಾಗೂ ಮುಂಜಾನೆ 10 ಗಂಟೆಗೆ ರಂಗೋಲಿ ಸ್ಪರ್ಧೆ, 11 ಗಂಟೆಗೆ ಚಿತ್ರಕಲಾ ಸ್ಪರ್ಧೆ, 11:30ಕ್ಕೆ ವಚನ ಗಾಯನ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ 3 ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ ಸ್ಪರ್ಧೆಗಳನ್ನು ನಮ್ಮ ಶಿಕೆ ಮಾಡ್ ಶೆಟ್ಟರು ಕರ್ಮದೇವಿ ಬದಲಾವಣೆ ಸಮಿತಿ ಕಾರ್ಯಾಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ಸಂಚಾಲಕರಾಗಿ ಪಿ ಎಸ್ ಸಂದಿಗೋಳವರು, ಎಸ್ ಪಿ ಹಡಗಲಿ ಅವರು, ಶ್ರೀಮತಿ ಲತಾ ಗವಿಮಠ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರ್ಣಾಯಕರಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಸಾಯಂಕಾಲ ನಾಳೆ 6 ಗಂಟೆಗೆ ಜಾತ್ರೋತ್ಸವ ಪ್ರಾರಂಭೋತ್ಸವ ಕಾರ್ಯಕ್ರಮ ನೆರವೇರ್ತದೆ. ಅದು ಈ ಸಲ ಭಾಳ ವಿಭಿನ್ನ ಮತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆ ಜಾತ್ರೋತ್ಸವ ನೆರವೇರಿಸಲು ಸಲ ನಮ್ಮ ಟ್ರಸ್ಟ್ ಕಮಿಟಿಯವರು, ಜಾತ್ರೋತ್ಸವ ಕಮಿಟಿಯವರು ಅದನ್ನು ನಿರ್ಧರಿಸಿದ್ದಾರೆ. ನಾಳೆ 1ನೇ ತಾರೀಕಿಗೆ ಬೆಳಗಿನ ಚಂಡಿ ಹೋಮ ಕಾರ್ಯಕ್ರಮ ನಾಳೆ ನಡೀತದೆ. ಅದು ಉದ್ದೇಶ ನಗರದಲ್ಲಿರತಕ್ಕಂಥ ಔಡಿ ನಗರದಲ್ಲಿರ್ತಕ್ಕಂಥ ಶಾಂತಿ, ನೆಮ್ಮದಿ, ಸಂತೋಷ ದಯಪಾಲಿಸಲಿ ಅಂತಕ್ಕಂಥ ವಿಚಾರದಿಂದ ಎಲ್ಲ ಗದಗ ಬೆಟಗೇರಿ ಔಡಿ ನಗರಕ್ಕೆ ಆ ದೇವಿ ಚಂಡಿ ಚಾಮುಂಡಿ ಕರೆಯಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಬಯಸಲಿ, ಎಲ್ಲರಿಗೂ ಆರೋಗ್ಯವಾಗಿರ್ತಕ್ಕಂಥ ವಾತಾವರಣವನ್ನು ನಗರದ ನೀಡಲಿ ಅಂತಕ್ಕಂಥ ಉದ್ದೇಶದಿಂದ ಚಂಡಿ ಹೋಮ ಕಾರ್ಯಕ್ರಮ ಕೂಡ ನಾಳೆ ನಡೀತದೆ. ನಾಳೆ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ನಾಳೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಷಟತಲ ಬ್ರಹ್ಮ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು, ಬನ್ನಿಕೊಪ್ಪ ತಾಲೂಕು ಸಿರಟ್ಟಿ ಜಿಲ್ಲಾ ಗದಗ್ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ನಾಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನೇ ವಹಿಸಲಿದ್ದೇನೆ. ಉದ್ಘಾಟಕರಾಗಿ ಶ್ರೀಮತಿ ಉಷಾ ಎಂ ದಾಸರ್ ಅವರು, ಗದಗ ಬೆಟಗೇರಿ ನಗರಸಭೆ, ಇವರು ನಾಳೆ ಗುಡಿ ಹತ್ತಿರ ಇರುವ ಹೈಮಾಸ್ಕ್ ಉದ್ಘಾಟನಾ ಸಮಾರಂಭವನ್ನು ಅಧ್ಯಕ್ಷರು ನಿರ್ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಆ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಎಸ್ ದಿಂಡೂರು ಅವರು ಕೂಡ ಗಾರ್ಡನ್ದಲ್ಲಿ ಇನ್ನೊಂದು ಹೈಮಾಸ್ಕ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರೊಂದಿಗೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿರಿಸಿಲಪ್ಪ ಬಿದರೂರವರು, ಆಮೇಲೆ ಪ್ರಥಮ ದರ್ಜೆ ಗುತ್ತಿದಾರರಾಗಿರ್ತಕ್ಕಂಥ ವಿ ಕೆ ಗುರುಮಠ ಅವರು, ಇನ್ನೋರ್ವ ನಿವೃತ್ತ ಖಜಾನೆ ಅಧಿಕಾರಿಯಾಗಿರ್ತಕ್ಕಂಥ ಬಿ ಎನ್ ಎರ್ನಾಳ್ ಅವರು, ಆಮೇಲೆ ನಮ್ಮ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಜೆ ಬಿ ಗಾರ್ವಾಡ್ ಸರು, ಜಗದೀಶ್ ಪೂಜಾರವರು,
मल्लिकार्जुन पट्टन शेट्टी एस एस पाटील कड़गनगौड़ पाटील श्रीधर दिंडूर कार्यक्रम विशेष आमंत्रित अतिथि मुख्य अतिथि ಪಾಲ್ಗೊಳ್ಳಲಿದ್ದಾರೆ. ಅದೇ ಅದೇ ದಿನ ಸಾಯಂಕಾಲ ದಾನಿಗಳಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ಅವತ್ತು ಸಾಯಂಕಾಲ ಅವತ್ತಿನ ಕಾರ್ಯಕ್ರಮದಲ್ಲಿ ನಿಗದಿಪಡಿಸಿದ ಗಣ್ಯರಿಗೆ ಅತಿಥಿ ಮೋದರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. 1ನೇ ತಾರೀಕಿನ ಕಾರ್ಯಕ್ರಮವನ್ನು ನಮ್ಮ ಎಚ್ ಬಿ ಸ್ವರೂಪ ಸರ್ ಅವರು ಕಾರ್ಯಕ್ರಮವನ್ನು ನಿರೂಪಣೆಗೊಳಿಸಲಿದ್ದಾರೆ. ಅದೇ ರೀತಿಯಾಗಿ 2-4 ಶನಿವಾರ ಸಾಯಂಕಾಲ 5:30 ಗಂಟೆಗೆ ಸಕಲ ಮಂಗಲ ವಾದ್ಯದೊಂದಿಗೆ ದೇವಿಯ ನಮ್ಮ ನಮ್ಮ ನಗರ ಜಾತ್ರೆ ಉತ್ಸವ ಆರಂಭಗೊಳ್ಳುತ್ತದೆ. ಸಂಕಲ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗುತ್ತದೆ. ನೂತನವಾಗಿ ನಿರ್ಮಿಸಿದ ಅನ್ನಪೂರ್ಣೇಶ್ವರ ಭವನದ ಉದ್ಘಾಟನೆಯನ್ನು 2ನೇ ತಾರೀಕು ಶನಿವಾರ ದಿವಸ ಸಂಕಲ 7 ಗಂಟೆಗೆ ಸನ್ಮಾನ್ಯ ಶ್ರೀ ಲೋಕೋಪಯೋಗಿ ಸಚಿವರು ಮತ್ತು ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸಿಸಿ ಪಾಟೀಲ್ ಅವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದು ತೇರಿನ ಮನೆ ಉದ್ಘಾಟನೆಯನ್ನು ಡಾಕ್ಟರ್ ಎಚ್ ಕೆ ಪಾಟೀಲ್ ಶಾಸಕರು ಗದಗ್ ಇವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂಸ್ಥೆಯ ಗೌರವಾಧ್ಯಕ್ಷರಾದ ಎಲ್ಲಿ ಚಂದ ಅವರು ಕಾರ್ಯಾಧ್ಯಕ್ಷರಾದ ಸಿ ಕೆ ಮಾಚಟ್ರ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಸಾಂಸ್ಕೃತಿಕ ಕಾರ್ಯಕ್ರಮ ಸುಪ್ರಸಿದ್ಧ ಚಕ್ರ ಮಹಿಳಾ ಕಲಾತಂಡ ಕೊಣ್ಣೂರು ಒಂದು ಕೊಣ್ಣೂರಿನ ವಿಶೇಷತೆ ಏನಂದರೆ ಒಂದು ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ತಂದೆ ಆಗಿರತಕ್ಕಂಥ ಬಿಂಬವನ್ನು ಮೂಡಿಸಿರ್ತಕ್ಕಂಥ ಕೊಣ್ಣೂರಿನ ಅದು ವಿಶೇಷವಾಗಿ ಮಹಿಳಾ ತಂಡ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿರ್ತಕ್ಕಂಥ ತಮ್ಮ ಕಲಾ ಪ್ರದರ್ಶನವನ್ನು ತೋರಿಸಲಿದೆ. ಅದು ಸಾಯಂಕಾಲ ಕಾರ್ಯಕ್ರಮದಲ್ಲಿ 2ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಕೂಡ ಅದು ಸಾಂಗವಾಗಿ ಸಾಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಕಾರ್ಯಕ್ರಮ ಪುಟ್ರಾಜ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಲಾ ತಂಡದಿಂದ ಕಸುಂಡಿ ತಾಲೂಕು ಗದಗ ಜಿಲ್ಲಾ ಗದಗ ಅವರಿಂದ ಬಹಳ ಉತ್ತಮವಾಗಿರತಕ್ಕಂಥ ಒಂದು ಕಲಾ ವ್ಯವಸ್ಥೆಯನ್ನು ನಿರ್ವಹಿಸಲಿದ್ದಾರೆ. ಅವತ್ತು ಕೂಡ ದಾನಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ 2ನೇ ತಾರೀಕು ಕೂಡ ಸಪ್ರೇಟಾಗಿ ನಡೀತದೆ. 2ನೇ ತಾರೀಕಿನ ಕಾರ್ಯಕ್ರಮದ ನಿರೂಪಣೆಯನ್ನು ಚಂದ್ರು ಚವಾಣ್ ಅವರು ಸಮಾಜ ಕಾರ್ಯಕರ್ತರು ಅವರ 2ನೇ ದಿವಸದ ಕಾರ್ಯಕ್ರಮ ನಿರ್ವಹಿಸಲಿದ್ದಾರೆ. 3ನೇ ದಿವಸದ್ದು 3/4/2022 ರವಿವಾರ ಮಧ್ಯಾಹ್ನ ಸರಿಯಾಗಿ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದೇವಿ ಮಹಾಪ್ರಸಾದ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಒಂದು ಅನ್ನ ಸಂತರ್ಪಣೆ ಉದ್ಘಾಟನೆಯನ್ನು ಗದಗ ಬೆಟ್ಟಗೆರೆ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ರಮೇಶ್ ಸುಣ್ಣಗಾರ್ ಅವರು ನಾಡ್ದ 3ನೇ ತಾರೀಕಿಗೆ ಮಧ್ಯಾಹ್ನ 1 ಗಂಟೆಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಂದು ಕೂಡ ಸಾಯಂಕಾಲ 6 ಗಂಟೆಗೆ ಕಡುಬಿನ ಕಾಳಗ ನಡೀತದೆ. ಅದರಂತೆ 3ನೇ ದಿನದಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಥಾಯಚ್ಛಾಗಿ ನಡೀತವೆ ಅಂತಕ್ಕಂಥ ಕಾರ್ಯಕ್ರಮ ವಿವರಣೆಯನ್ನು ನೀಡೋದ್ರೊಂದಿಗೆ ಅವತ್ತಿನ ಸಾಯಂಕಾಲದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರಿಮದೇವಿ ಬಡಾವಣೆ ಸುಧಾರಣಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಕೆ ಮಾಚಟ್ರ ಅವರು ವಹಿಸಲಿದ್ದಾರೆ. ವಿಶೇಷ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಅವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಫೆಡರೇಷನ್ ಬೆಂಗಳೂರು ಇದರ ಡೈರೆಕ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲರು ಕೂಡ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರಿದ್ದಾರೆ. ಅದೇ ರೀತಿಯಾಗಿ ಗದಗ ಪೆಟ್ಟಿಗೆ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಮುಳುಗುಂದ ಅವರು ಕೂಡ ಈ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯ ಅದೇ ಬಡಾವಣೆಯ ಡಾಕ್ಟರ್ ಬಾಳೇಶ್ ಎಚ್ ಸಿರುಗುಂಪಿ ಅವರು ನರರೋಗ ತಜ್ಞರು ಮತ್ತು ಬೆನ್ನೆಲುಬು ಶಸ್ತ್ರಚಿಕಿತ್ಸಕರು. ಇವರು ಭಾಳ ಪ್ರಸಿದ್ಧ ಖ್ಯಾತ ವೈದ್ಯರು ಆ ಸಮಾರಂಭದಲ್ಲಿ ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಅದರಂತೆ ಈ ಸಮಾರಂಭದಲ್ಲಿ ಎಲ್ ಡಿ ಚಂದಾವರಿಯವರು ಮತ್ತು ಮಾಡಶೆಟ್ಟರು ಕೂಡ ಇಲ್ಲಿ ಉಪಸ್ಥಿತರ ಇರುವರು. ಅದೇ ರೀತಿಯಾಗಿ ನಮ್ಮ ಸನ್ಮಾನಿತರು ಇವತ್ತಿನ 3ನೇ ದಿನದ ಕಾರ್ಯಕ್ರಮ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ಎಸ್ ವೆಂಕಟಾಪುರ ಅವರು, ಪ್ರಥಮ ದರ್ಜೆ ಗುತ್ತಿಗೆದಾರಾಗಿರ್ತಕ್ಕಂಥ ಬಸವರಾಜ್ ಬಿಂಗಿಯವರು, ಜಾತ್ರಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಐ ಬಿ ಮೈದರಿಗೆಯವರು, ಆನಂದ ಗುತ್ತಿಗೆದಾರಾಗಿರ್ತಕ್ಕಂಥ ಆನಂದ ಮರಡ್ಡಿಯವರು, ಆನಂದ ಮರಡ್ಡಿಯವರು, ಸಿದ್ದಲಿಂಗಪ್ಪ ಪಟ್ಟಣ ಶೆಟ್ಟಿ ಅವರಿಗೂ ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನ ಜರುಗ್ತದೆ. ಅದು ಅಲ್ಲದೆ
ದಾನಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸಂಸ್ಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮಗಳು ನಡೀತಕ್ಕಂಥ ವ್ಯವಸ್ಥೆಯನ್ನು ಈ ಜಾತ್ರಾ ಸಮಿತಿ ಹಮ್ಮಿಕೊಳ್ಳಲಾಗಿದೆ. ರೂಪಕ ನೃತ್ಯ ಕೂಡ ಅವತ್ತಿನ ಮೂರನೇ ದಿವಸ ಸಾಯಂಕಾಲ ಕಾರ್ಯಕ್ರಮ ವಿಶೇಷವಾಗಿದೆ. ವಿವೇಕಾನಂದ ಬಡಾವಣೆ ಮಹಿಳೆಯರಿಂದ ರೂಪಕ ನೃತ್ಯ, ಭಾವಗೀತೆ ಸರ್ವಮಂಗಳ ಹಾಗೂ ಐಶ್ವರ್ಯ ವಸ್ತ್ರದವರ ತಂಡದಿಂದ ಈ ಕಾರ್ಯಕ್ರಮ ಜರುಗ್ತದೆ. ಅದೇ ರೀತಿಯಾಗಿ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಕುಮಾರಿ ಪವನಿ ತಮ್ಮಣ್ಣವರು ಗದಗ ಇವರಿಂದ ಈ ಕಾರ್ಯಕ್ರಮ ಸಾಂಗವಾಗಿ ಸಾಗ್ತಾ ಇದೆ. ವಿವಿಧ ಬಡಾವಣೆ ಕಲಾವಿದರನ್ನು ಕೂಡ ವಿವಿಧ ರೀತಿಯ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲು ಜಾತ್ರಾ ಸಮಿತಿ ನಿರ್ಧರಿಸಿದೆ. ಆ ಮೂರನೇ ದಿವಸದ ಕಾರ್ಯಕ್ರಮದ ನಿರೂಪಣೆಯನ್ನು ನಮ್ಮ ಸಿಬಿ ಯಾಳಿಗೆ ಮಾಳಿಗೆ ಅವರು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಅವರು ಆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ರೀತಿ 1/4/2022 3/4/2022 ಸತತ 3 ದಿನದ ಕಾರ್ಯಕ್ರಮಗಳು ಈ ಕರಿಮದೇವಿಯ ದೇವಸ್ಥಾನದ ಆವರಣದಲ್ಲಿ ಸಾಂಗವಾಗಿ ಸಾಗ್ತದೆ. ಅದಕ್ಕೆ ಸಾರ್ವಜನಿಕರಲ್ಲಿ ನಮ್ಮ ನಿವೇದನೆ, ನಾವು ಜಾತ್ಯತೀತವಾಗಿ ಯಾವುದೇ ನಿರ್ಬಂಧನೆ ಇಲ್ಲದೆ ಎಲ್ಲ ಧರ್ಮರಿಗೆ ಕೂಡ ಈ ದೇವಸ್ಥಾನದಲ್ಲಿ ಅವಕಾಶವನ್ನು ಮಾಡಿದ್ದೇವೆ. ಅಲ್ಲಿ ಯಾವುದೇ ಜಾತೀಯತೆ ಇನ್ನೊಂದು ಭಿನ್ನಾಭಿಪ್ರಾಯ ಯಾವ ನಮ್ಮ ಈ ಜಾತ್ರೋತ್ಸವ ನಡೆದು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವಿಲ್ಲಿ ಈ ಸಂದರ್ಭದಲ್ಲಿ ವಿವರಿಸ್ತಾ ಇದ್ದೇವೆ. ನಮಗೆಲ್ಲರೂ ಒಂದೇ, ಯಾರೂ ಭೇದ ಭಾವ ಇಲ್ಲ. ಯಾಕಂದರೆ ದೇವಿ ಎಲ್ಲರಿಗೂ ಬೇಕಾಗಿಲ್ಲ, ಹಿಂದೂ ಮುಸ್ಲಿಂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ದೇವಿ, ಎಲ್ಲರೊಂದಿಗೆ ಆ ತಾಯಿ ಬರ್ತಿರ್ತಾಳೆ. ನಾವು ಎಲ್ಲ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲ ಭಕ್ತಾದಿಗಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಕೂಡ ಏರ್ಪಡಿಸಿದ್ದಾರೆ. ಅದಕ್ಕೆ ನಾನು ಮೊನ್ನೆ ಈ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದ ಸ್ನೇಹಿತರಲ್ಲಿ ನಿವೇದನೆ ಮಾಡುವುದೇನೆಂದರೆ, ಇದು ಒಂದು ನಗರದ ಗ್ರಾಮ ದೇವತೆ ಕರಿಮ್ಮ ದೇವಿ, ಮತ್ತು ಸುಮಾರು ಇತಿಹಾಸವುಳ್ಳಂಥ ಒಬ್ಬ ದೇವಿ, ಒಂದು ಇತಿಹಾಸ ಇರತಕ್ಕಂಥ. ಸುಮಾರು 93 ವರ್ಷಗಳಿಂದ ನಾವು ಜಾತ್ರೋತ್ಸವ ಮಾಡ್ತಾ ಇದ್ದೇವೆ ಅಂದರೂ 93 ವರ್ಷಗಳ ಹಿಂದಿನಿಂದೂ ಈ ದೇವಿ ಇಲ್ಲೇ ವಾಸವಾಗಿದ್ದಳು ಅನ್ನೋದಕ್ಕೆ ಇವತ್ತು ಸಾಕಷ್ಟು ಇತಿಹಾಸಗಳನ್ನು ನಾವು ನೋಡಿದ್ದೇವೆ. ಅದರಂತೆ ನಾವು ಬಂದಂದರೂ ಕೂಡ ಆ ದೇವಿಯ ಕರಿಮ ದೇವಿಯ ಇತಿಹಾಸ ಪುಸ್ತಕವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅಂಥ ಇತಿಹಾಸವುಳ್ಳ ದೇವಸ್ಥಾನದ ಜಾತ್ರೋತ್ಸವ ಈ ನಗರಕ್ಕೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಭಾವನೆಗಳನ್ನು ವ್ಯಕ್ತ ಮಾಡಿ ತಾವೆಲ್ಲ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಈ 3 ದಿವಸದ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವಾಗುವ ರೀತಿಯಲ್ಲಿ ತಾವೆಲ್ಲ ಸಹಾಯ ಸಹಕಾರ ಮಾಡಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ಈ ಕಾರ್ಯಕ್ರಮ ಹೆಚ್ಚು ತಮ್ಮ ಪ್ರಚಾರ ಕೊಟ್ಟರೆ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ಭಾವನೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ವಿಚಾರ ಆಗಿದ್ದರಿಂದ ತಮಗೆ ವಿಶೇಷವಾಗಿ ಈ ಜಾತ್ರೋತ್ಸವ ಕಮಿಟಿಯ ಮತ್ತು ಶ್ರೀ ಕರಿಮದೇವಿ ಬಡಾವಣೆ ಸುಧಾರಣ ಸಮಿತಿಯ ವತಿಯಿಂದ ಮತ್ತು ಜಾತ್ರೋತ್ಸವ ಸಮಿತಿ ವತಿಯಿಂದ ಸಂಯುಕ್ತವಾಗಿ ತಮಗೆ ವಿನಂತಿಯನ್ನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾವು ಹೆಚ್ಚು ಇದಕ್ಕೆ ಒಂದು ಪ್ರಚಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಪಾಲಿಸಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಟಿ ವಿ ಮಾಧ್ಯಮದವರು ಕೂಡ ಈ ಸಂದರ್ಭದಲ್ಲಿ ವಂದಿಸಿ, ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಕರಿಮದೇವಿ ಬಡಾವಣಾ ಸುಧಾರಣಾ ಸಮಿತಿಯ ಕಾರ್ಯಾಧ್ಯಕ್ಷಕಂಥ ಮಾಡ ಶೆಟ್ಟರವ್ರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರವಾರ ಸರ್ ಅವ್ರಿಗೂ, ಶಂಕರ್ ಹಣಗಲ್ ಅವರಿಗೂ, ನಮ್ಮ ಬೈದರಿಗೆವರಿಗೂ, ವಿ ಡಿ ಅಂಗಡಿಯವರಿಗೂ, ನಮ್ಮ ದುಂದೂರವ್ರಿಗೂ ಕೂಡ ಈ ಸಂದರ್ಭದ ದಿಂಡೂರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ವಿ ರೂಪ ನೀಡಲಿಕ್ಕೆ ತಮ್ಮೆಲ್ಲ ಸಹಾಯ ಸಹಕಾರ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.